ನಮಸ್ಕಾರ ನಮ್ಮ ಹೆಸರು ಹುಸೇನ್ ಸಾಹೇಬ್ ಅಂತ ನಾನು ಹೆಬ್ಬಾಳ ವಿಧಾನ ವಿಧಾನಸಭಾ ಕ್ಷೇತ್ರದ ಒಬ್ಬ ಸಾಮಾಜಿಕ ಸೇವಾಕರ್ತನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ನಾನು ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳೋದು ಏನಂತಂದರೆ ಮುಂದಿನ ಬಿ ಬಿ ಎಂ ಪಿ ಎಲೆಕ್ಷನ್ನಲ್ಲಿ ಸಾರ್ವಜನಿಕರು ತುಂಬ ಯೋಚನೆ ಆಲೋಚನೆ ಮಾಡಿ ವೋಟ್ ಮಾಡಬೇಕಾಗಿ ಕೇಳ್ಕೊಳ್ತೀನಿ ಯಾಕೆಂತಂದರೆ ಎಲ್ಲರೂ ತಿಳ್ಕೊಂಡಿರೋ ಇದೇನಪ್ಪ ಅಂತಂದರೆ ದುಡ್ಡಿನಿಂದ ನಾವು ಓಟ್ನ ಕೊಂಡ್ಕೋಬೋದು ಆ ದುಡ್ಡು ಹಾಕಿ ಗೆಲ್ಲೋನು ಏನು ಮಾಡ್ತಾನಪ್ಪ ಅಂತಂದರೆ ಮುಂದೆ ಆದರೆ ಒಂದರಷ್ಟು ಒಂದರಷ್ಟು ದುಡ್ಡು ಹಾಕಿದರೆ ಒಂದು ಹತ್ತರಷ್ಟು ದುಡ್ಡು ಅಂತ ಅಂದ್ಕೊಳ್ಳೋರೇ ಬರೋದು ಸಾಮಾಜಿಕನಾಗಿ ಕಳಕಳಿಯಿಂದ ಕೆಲಸ ಮಾಡೋದಕ್ಕೆ ಯಾರೂ ಬರೋದಿಲ್ಲ ಅಂಥವ್ರನ್ನ ಯೋಗ್ಯ ನೋಡಿ ಯೋಗ್ಯ ವ್ಯಕ್ತಿನ ನೀವು ಆರಿಸ್ಕೊಳ್ಳಿ ಅಂತ ನಾನು ಈ ಒಂದು ಸಾಮಾಜಿಕ ಜಾಲತಾಣದಿಂದ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಇನ್ನೊಂದು ಏನಪ್ಪ ಇವಾಗ ನಡೀತಾ ಇರೋದು ನಾನು ಕಾಲೋನಿಗಳಲ್ಲಿ ವಿಚಾರಿಸಿ ನೋಡಿದಾಗ ಕೆಲವೊಂದು ವಿಧವೆ ವೇತನ ಮಾಡಿಸೋದಕ್ಕಾಗಲಿ ಅಂಗ ವಿಕಲರ ವೇತನ ಮಾಡಿಸೋದಕ್ಕಾಗಲಿ ಮತ್ತು ವೃದ್ಧಾಪ ವೇತನ ಮಾಡಿಸೋದಕ್ಕಾಗಲಿ ಅವ್ರು ಏನು ಮಾಡ್ತಾಯಿದ್ದಾರೆ ಅಂತಂದರೆ ಪ್ರತಿಯೊಬ್ಬರ ಕಡೆಯಿಂದ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಬೇಡಿಕೆ ಇಡ್ತಾ ಇದ್ದಾರೆ ಇದನ್ನು ನೀವು ಹೋಗಲಾಡಿಸ್ಬೇಕು ಅವ್ರಿಗೆ ತಿಂಗಳಿಗೆ ಆರುನೂರು ರೂಪಾಯಿ ವೇತನ ಬರೋದಕ್ಕೆ ಇವರು ನಾಲ್ಕು ಸಾವಿರ ರೂಪಾಯಿ ಅವರು ದುಡ್ಡು ತಗೊಂಡು ಅವರು ಮಾಡಿಸ್ಕೊಡ್ತಾ ಇದ್ದಾರೆ ಇಂಥವನ್ನೆಲ್ಲ ತಡಿಬೇಕು ಅಂತ ನಾನು ಈ ಒಂದು ಜಾಲತಾಣದ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಕೆಲವೊಂದು ಸರ್ಕಾರದ ಯೋಜನೆಗಳಲ್ಲಿ ಅನ್ನದಾನ ಅನ್ನ ಭಾಗ್ಯ ಯೋಜನೆ ಅಂತ ದೊಡ್ಡದಾಗಿ ಹೇಳ್ಕೊಳ್ತಾರೆ ನಾನು ಕೇಳೋದು ಒಂದೇ ಒಂದು ಪಾಯಿಂಟು ನಿನ್ನ ಮನೇಲಿ ಒಂದು ದಿವಸ ಆದರೂ ಆ ರೇಷನ್ ಡಿಪೋ ಅಕ್ಕಿ ತಿಂದಿದೆಯಾ ಫಸ್ಟ್ ಅದನ್ನು ಚೆಕ್ ಮಾಡಿ ಈ ರೈಸ್ ಮಿಲ್ನಲ್ಲಿ ಬರುವಂಥದ್ದು ಲಾಸ್ಟ್ ಕ್ವಾಲಿಟಿ ಅಕ್ಕಿನ ನೀನು ಸರ್ಕಾರದ ಸರ್ಕಾರನ ಗದ್ದಿಗೆ ಮೇಲೆ ಕೂರಿಸೋದಕ್ಕೆ ಜನಗಳು ಓಟ್ ತೊಗೊಂಡಿರೋರಿಗೆ ನೀ ಅಂಥ ಅನ್ನ ತಿಂದರೆ ಇವತ್ತು ಯಾರು ಆ ಅಣ್ಣ ಇದ್ದಾರೆ ನೀವು ಅದನ್ನು ಯೋಚನೆ ಮಾಡಬೇಕು ಯಾಕೆ ಅಂತಂದರೆ ಕೆಲವೊಂದು ಜನ ಡಿಪೋದವನೇ ಓಪನ್ ಆಗಿ ಹೇಳ್ತಾ ಇದ್ದಾನೆ ಏಯ್ ಮೂವತ್ತು ರೂಪಾಯಿ ಕೊಡಿ ಅಯ್ಯ ಐನೂರು ರೂಪಾಯಿ ಕೊಡ್ತೀನಿ ನೀವು ಆ ರೇಷನ್ದು ಇದನ್ನ ಬಿಟ್ಟು ಹೋಗಿ ಅಂತ ಹೇಳ್ತಾ ಇದ್ದಾನೆ ಇಂಥವನ್ನೆಲ್ಲ ತಡಿಬೇಕು ನಾವು ನನ್ನ ಮೂಲೆ ಆದ್ಯತೆ ಏನಪ್ಪ ಅಂತಂದರೆ ಮನುಷ್ಯನಿಗೆ ಆಹಾರ ದೇಹಕ್ಕೆ ಬೇಕಾಗಿರೋದು ಆಹಾರ ನಾವು ಬರೀ ಭಾಷಣ ಮಾಡ್ಕೊಂಡು ಹೋದ ಅಂತಂದರೆ ಕಿವಿ ತೂತಾಗುತ್ತೆ ಮನುಷ್ಯನಲ್ಲಿ ದೇಹದಲ್ಲಿರೋ ಶಕ್ತಿನೂ ಕುಂದುತ್ತೆ ಇದನ್ನು ನಿವಾರಣೆ ಮಾಡಬೇಕು ಅನ್ನೋದಕ್ಕೆ ನಾನೇನಪ್ಪ ಮಾಡ್ತೇನೆ ನನ್ನ ಹಳ್ಳಿ ಸೇವೆ ನನ್ನ ಜೊತೆಯಲ್ಲಿ ಇರೋರಿಗೆ ನಾನು ತಿಂಗಳಿಗೆ ಒಂದು ಮೂವತ್ತು ದಿವಸಕ್ಕೆ ಇಲ್ಲ ಒಂದು ನಲ್ವತ್ತು ದಿವಸಕ್ಕೆ ಒಂದು ಇಪ್ಪತ್ತೈದು ಕೆ ಜಿ ಬುಲೆಟ್ ರೈಸ್ ಪ್ಯಾಕೆಟ್ನ ನಾನು ಕೊಡ್ತಾ ಇದ್ದೀನಿ ಇನ್ನು ಸರ್ಕಾರದವರು ನೀವು ನಾನೊಬ್ಬ ಬಡವನಾಗಿ ಇಷ್ಟು ಇದ್ದೀನಿ ಅಂತಂದರೆ ನೀನು ಒಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ಅದರಿಂದ ಅಧಿಕಾರ ವಹಿಸ್ಕೊಂಡಿರೋನು ನೀನು ಅವ್ರಿಗೆಲ್ಲರಿಗೂ ಐವತ್ತು ಕೆ ಜಿ ಅಕ್ಕಿ ಮುಟ್ಟೆ ಕೊಡಬೇಕು ಅಂತ ನಾನು ಈ ಜಾಲತಾಣದ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ನಾನು ಯಾವಾಗಲ ತರ್ತೀನಲ್ಲ ಒಂದೇ ಮಾತರಂ ಜೈ ಭುವನೇಶ್ವರಿ ತಾಯಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ನಾನು ಅಪ್ಪಟ ಕನ್ನಡ ಅಭಿಮಾನಿ ಮೊದಲಿಗೆ ನಾವು ಭಾರತೀಯರು ಆಮೇಲೆ ನಾವು ಸ್ವಾಭಿಮಾನಿ ಕನ್ನಡಿಗರು ಹೆಚ್ಚಾಗಿ ನಾವು ಅಂಬೇಡ್ಕರ್ ಅವರು ಬರೆದಿರೋ ಸಂವಿಧಾನದಲ್ಲಿ ನಾವು ಚೌಕಟ್ಟಿನಲ್ಲಿ ಕೆಲಸ ಮಾಡುವಂಥ ಜನ ಅದಕ್ಕೆ ಬೆಲೆ ಕೊಡಿ ಬೇರೆದನ್ನು ಬಿಟ್ಬಿಡಿ ಇಷ್ಟೇ ನಾನು ಕೇಳ್ಕೊಳ್ಳೋದು